ಇನ್ನೆರಡು ದಿನದಲ್ಲಿ ಲಾಕ್ಡೌನ್ 4.0 ಮುಕ್ತಾಯವಾಗುತ್ತೆ. ಜೂನ್ 1ರಿಂದ ಹೊಸದಾದಂಥ ಜೀವನ ಆರಂಭವಾಗುತ್ತೆ. ಸೊ ಈ ಹೊಸ ಜೀವನದಲ್ಲಿ ಏನಿರುತ್ತೆ, ಹೊಸ ಸೂತ್ರವನ್ನು ಅಳವಡಿಸಿಕೊಳ್ಬೇಕಾ, ಯಾವ ರೀತಿಯಾಗಿರುತ್ತೆ, ಜೂನ್ 1ರಿಂದ ದೇಶದಲ್ಲಿ ಹೊಸ ಲಾಕ್ಡೌನ್ ಸೂತ್ರ ಜಾರಿಯಾಗಲಿದೆ. ಹೊಸ ಸೂತ್ರದ ಪ್ರಕಾರವೇ ಲಾಕ್ಡೌನ್ ಜಾರಿಯ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಸರ್ಕಾರದ ಹೊಸ ಲಾಕ್ಡೌನ್ ಸೂತ್ರವಾದರೂ ಏನು? ಸೊ ಜೂನ್ 1ರಿಂದ ದೇಶದಲ್ಲಿ ಲಾಕ್ಡೌನ್ ಹೇಗಿರುತ್ತೆ? ಲಾಕ್ಡೌನ್ ಮುಗಿಯಲು 3 ದಿನಗಳಷ್ಟೇ ಬಾಕಿ ಇದೆ. ಸೊ ಸೋಮವಾರದಿಂದ ಹೊಸ ಸೂತ್ರವನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಜೂನ್ 1ರಿಂದ. ಸೊ ಹೇಗಿರಬೇಕು ಜೂನ್ 1ರಿಂದ, ಯಾವ ರೀತಿಯಾಗಿರುತ್ತೆ, ಕೇಂದ್ರ ಏನೆಲ್ಲ ಕೊಡುತ್ತೆ, ರಾಜ್ಯ ಏನೆಲ್ಲ ನಿರೀಕ್ಷೆಯನ್ನು ಮಾಡ್ತಾ ಇದೆ, ಇವೆಲ್ಲವೂ ಕೂಡ ಮುಂದೆ ಇರುವಂತಹ ಪ್ರಶ್ನೆಗಳು. ಇನ್ನು ಕೊನೆಯದಾಗಿ ನೋಡೋದಾದ್ರೆ 3 ದಿನಗಳು ಮಾತ್ರ ಬಾಕಿ ಇದೆ, ಅಂದ್ರೆ ಇವತ್ತು ನಾಳೆ ನಾಡಿದ್ದು ಭಾನುವಾರಕ್ಕೆ ಇದೆಲ್ಲವೂ ಕೂಡ ಮುಗಿದು ಹೋಗುತ್ತೆ. ಸೊ ಹಾಗಿದ್ರಾಗ ಮುಂದಿನ ದಿನಗಳು ಹೇಗೆ? ಮುಗಿಯಲು ಇನ್ನು 3 ದಿನ ಬಾಕಿ ಇದೆ. ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಲಾಕ್ಡೌನ್ ಸ್ವರೂಪದ ಬಗ್ಗೆ ಪ್ರಧಾನಿ ಮೋದಿ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಎಲ್ಲಾ ಸಿಎಂಗಳ ಜೊತೆ ಅಮಿತ್ ಶಾ ಚರ್ಚೆಯನ್ನು ನಡೆಸಿದ್ರು. ಇಂದು ಪ್ರಧಾನಿ ಮೋದಿಗೆ ಸಭೆಯ ಮಾಹಿತಿಯನ್ನು ನೀಡಿದ್ದಾರೆ ಅಮಿತ್ ಶಾ. ಸೊ ಲಾಕ್ಡೌನ್ ಮುಗಿಯೋಕೆ ಇನ್ನು 3 ದಿನ ಬಾಕಿ ಇದೆ, ಭಾನುವಾರ ಮುಕ್ತಾಯವಾಗುತ್ತೆ. ಸೋಮವಾರದಿಂದ ಹೊಸದಾದಂತಹ ಮಾರ್ಗಸೂಚಿಗಳನ್ನು ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಪ್ರಧಾನಿ ಮೋದಿಯನ್ನ ಕೂಡ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿದ್ದಾರೆ. ನಿನ್ನೆ ಎಲ್ಲಾ ಸಿಎಂಗಳ ಜೊತೆಗೆ ಅಮಿತ್ ಶಾ ಅವರು ಚರ್ಚೆಯನ್ನ ಮಾಡಿದ್ರು. ಹಾಗಾಗಿ ಲಾಕ್ಡೌನ್ ಸ್ವರೂಪದ ಬಗ್ಗೆ ಪ್ರಧಾನಿ ಮೋದಿ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಸೊ ಇವತ್ತು ಪ್ರಧಾನಿ ಮೋದಿಗೆ ಸಭೆಯ ಮಾಹಿತಿಯನ್ನ ಅಮಿತ್ ಶಾ ಅವರು ನೀಡಿದ್ದಾರೆ. ಹಾಗಿದ್ದಾಗ ಹೇಗಿರುತ್ತೆ ಜೂನ್ 1ರಿಂದ? ಸೊ ಯಾವೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಸೊ ಮತ್ತೆರಡು ವಾರ ಈ ಲಾಕ್ಡೌನ್ ವಿಸ್ತರಣೆಯಾಗುತ್ತಾ ಅನ್ನೋದೇ ಈಗ ಬಹುದೊಡ್ಡ ಕುತೂಹಲ ಮತ್ತು ಪ್ರಶ್ನೆಯಾಗಿ ಕಾಣ್ತಾ ಇದೆ. ಕಾರಣ ಆ ರೀತಿಯಾದಂತಹ ಬೆಳವಣಿಗೆಗಳು ಕಾಣಿಸಿಕೊಳ್ತಾ ಇದೆ. ಇನ್ನೂ 2 ವಾರ ಲಾಕ್ಡೌನ್ ವಿಸ್ತರಣೆಯಾಗುತ್ತಾ, ಈಗಿರುವಂತಹ ಲಾಕ್ಡೌನ್ ರೀತಿಯಲ್ಲೇ ಇನ್ನೂ 2 ವಾರ ಲಾಕ್ಡೌನ್ ವಿಸ್ತರಣೆಗೆ ಮನವಿಯನ್ನ ಮಾಡಿದೆ ಗೋವಾ ಸರ್ಕಾರ. ಸೊ ಗೋವಾ ಸರ್ಕಾರದ ಮನವಿಯನ್ನ ಪ್ರಧಾನಿಗೆ ತಿಳಿಸಿದ್ದಾರೆ ಅಮಿತ್ ಶಾ. ಮತ್ತೆರಡು ವಾರ ಈಗಿರುವಂತಹ ಲಾಕ್ಡೌನ್ 4.0 ಅನ್ನ ವಿಸ್ತರಣೆ ಮಾಡಲಾಗುತ್ತಾ, 2 ವಾರ ಲಾಕ್ಡೌನ್ ವಿಸ್ತರಣೆ ಮಾಡುವಂತೆ ಗೋವಾ ಸರ್ಕಾರ ಮನವಿಯನ್ನ ಮಾಡಿಕೊಂಡಿದೆ. ಸೊ ಗೋವಾ ಸರ್ಕಾರದ ಮನವಿಯನ್ನ ಅಮಿತ್ ಶಾ ಪ್ರಧಾನಿಗೆ ತಿಳಿಸಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಲಾಕ್ಡೌನ್ 5.0 ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ಸೊ ಜೂನ್ 1ರಿಂದ ದೇಶದಲ್ಲಿ ನಯ ಲಾಕ್ಡೌನ್ ಹೇಗಿರುತ್ತೆ ಅನ್ನೋದೇ ಈಗ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಪ್ರಧಾನಿ ಮೋದಿ ಸರ್ಕಾರದ ನಯ ಲಾಕ್ಡೌನ್ ಲೆಕ್ಕಾಚಾರವಾದರೂ ಏನು? 4.0 ಮುಗಿದ ನಂತರ 5.0 ಆರಂಭವಾಗುತ್ತಾ, ಇಲ್ಲ ರಿಲೀಫ್ ಅನ್ನ ಕೊಡ್ತಾರಾ, ಯಾವ ರೀತಿಯಾಗಿರುತ್ತೆ, ಇದು ಬಹುದೊಡ್ಡ ಚರ್ಚೆ ಆಗಿದೆ. ಈಗ ಆ ನಿಟ್ಟಿನಲ್ಲಿ ಈಗ ಸಭೆಗಳ ಮೇಲೆ ಸಭೆಗಳನ್ನ ಕೇಂದ್ರದಲ್ಲಿ ಮಾಡಲಾಗ್ತಾ ಇದೆ. ಎಲ್ಲ ರಾಜ್ಯಗಳ ಜೊತೆಗೂ ಚರ್ಚೆಯನ್ನ ಮಾಡಿ ಈಗ ಅಮಿತ್ ಶಾ ಅವರು ಎಲ್ಲ ಮಾಹಿತಿಯನ್ನ ಪ್ರಧಾನಿಗಳ ಮುಂದೆ ಒಪ್ಪಿಸಿದ್ದಾರೆ. ಸೊ ಪ್ರಧಾನಿಗಳು ಕೂಡ ಈಗ ಸಭೆಯನ್ನ ಮಾಡಿ ತಜ್ಞರ ಜೊತೆಗೆ ಚರ್ಚೆಯನ್ನ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ. ಹಾಗಿದ್ದಾಗ ಏನ್ ನಿರ್ಧಾರಕ್ಕೆ ಬರ್ತಾರೆ, ಯಾವ ರೀತಿಯಾಗಿರುತ್ತೆ, ಏನೆಲ್ಲ ಚಿಂತನೆಯನ್ನ ನಡೆಸಿದೆ ಕೇಂದ್ರ ಸರ್ಕಾರ, ನೋಡೋಣ. ಸೊ ಜೂನ್ 1ರಿಂದ ಲಾಕ್ಡೌನ್ಗೆ ಈಗ ಚಿಂತನೆ ಆರಂಭವಾಗ್ತಾ ಇದೆ, ಹೊಸ ಚಿಂತನೆಯನ್ನ ಆರಂಭ ನಡೆಸಲಾಗ್ತಾ ಇದೆ. ಸೊ ಯಾವ ರೀತಿಯಾಗಿ 3 ಸೂತ್ರಗಳನ್ನ ಇಟ್ಟುಕೊಂಡು ಈ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಜೂನ್ 1ರಿಂದ. ಜೂನ್ 1ರಿಂದ ಲಾಕ್ಡೌನ್ ಜಾರಿಗೆ 3 ಸೂತ್ರವನ್ನು ಅಳವಡಿಸಿಕೊಳ್ಳಾಗ್ತಾ ಇದೆ. 12 ರಾಜ್ಯಗಳ ಮೇಲೆ ಪ್ರಧಾನಿ ಮೋದಿ ಸರ್ಕಾರದಿಂದ ನಿಗಾ ಇಡಲಾಗಿದೆ. 12 ರಾಜ್ಯಗಳ ಮೇಲೆ 13 ನಗರ ಮೇಲೂ ಕೂಡ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ನಿಗಾ ಇಡಲಾಗಿದೆ. ಇದರಲ್ಲಿ ಬೆಂಗಳೂರು ಇರಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಕೊರೋನಾ ಕೇಸ್ ಹೆಚ್ಚುತ್ತಾ ಇರುವಂಥ ರಾಜ್ಯಗಳ ಮೇಲೆ ತೀವ್ರ ನಿಗಾ ಇಡಲಾಗಿದೆ. ಸೋಂಕು ಹಬ್ಬುತ್ತಿರುವಂಥ ನಗರಗಳ ಮೇಲೂ ಕೂಡ ಇನ್ನಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಸೊ ಹಾಗಾಗಿ 3 ಸೂತ್ರಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಈಗ ಆ 3 ಸೂತ್ರಗಳ ಮುಖಾಂತರನೇ ಈ ಎಲ್ಲವನ್ನ ನಿಯಂತ್ರಣ ಮಾಡುವಂತಹ ಸಾಧ್ಯತೆ ಇದೆ. 5.0 ಲಾಕ್ಡೌನ್ ಆರಂಭವಾಗುವಂತಹ ಸಾಧ್ಯತೆ ಇದೆ ಜೂನ್ 1ರಿಂದ. ಸೊ ಲಾಕ್ಡೌನ್ಗೆ ಹೊಸ ಸೂತ್ರವನ್ನ ಈಗ ಅಳವಡಿಸಿಕೊಳ್ಳಲಾಗ್ತಾ ಇದೆ.
ಹೊಸ ಸೂತ್ರ ಏನಿರುತ್ತೆ, ಯಾವ ರೀತಿಯಾಗಿರುತ್ತೆ. ಸೊ ಲಾಕ್ಡೌನ್ ಅಂತೂ ಆರಂಭವಾಗುತ್ತೆ, ಲಾಕ್ಡೌನ್ ಇರುತ್ತೆ ಅನ್ನೋದಂತೂ ಆಯಿತು. ಆದರೆ ಹೊಸ ಸೂತ್ರ ಏನು ಅಂತ ಒಂದೊಂದೇ ಅಂಶಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ರೀತಿಯಾಗಿದೆ, ಕೊರೋನಾ ಸೋಂಕು ಹೆಚ್ಚಿರುವಂಥ ರಾಜ್ಯಗಳ ವಿಂಗಡಣೆಯನ್ನು ಮಾಡೋದು. ಸದ್ಯಕ್ಕೆ ಪ್ರಮುಖ ಒಂದು ರಾಜ್ಯಗಳ ಮೇಲೆ ಕೇಂದ್ರ ಕಣ್ಣಿಟ್ಟಿದೆ. ಎರಡು ಅಂಶಗಳನ್ನು ಆಧರಿಸಿ 12 ರಾಜ್ಯಗಳ ವಿಂಗಡಣೆಯನ್ನು ಮಾಡಿಕೊಳ್ಳೋದು, ಇದು ಲಾಕ್ಡೌನ್ಗೆ ಹೊಸ ಸೂತ್ರವನ್ನು ಅಳವಡಿಸಿಕೊಳ್ತಾ ಇರೋದು. ಕೊರೋನಾ ಸೋಂಕು ಹೆಚ್ಚಿರುವಂಥ ರಾಜ್ಯಗಳನ್ನು ವಿಂಗಡಣೆಯಾಗಿ ಮಾಡಿಕೊಳ್ಳೋದು. ಸದ್ಯಕ್ಕೆ ಪ್ರಮುಖ ಒಂದು ರಾಜ್ಯಗಳ ಮೇಲೆ ಕಣ್ಣಿಟ್ಟಿದೆ ಕೇಂದ್ರ. ಎರಡು ಅಂಶಗಳನ್ನು ಆಧರಿಸಿ 12 ರಾಜ್ಯಗಳ ವಿಂಗಡಣೆಯನ್ನು ಮಾಡಿಕೊಳ್ಳಾಗ್ತಾ ಇದೆ. ಕೊರೋನಾ ಕೇಸ್ ಹೆಚ್ಚಿರುವಂಥ ರಾಜ್ಯಗಳು, ವಲಸೆ ಕಾರ್ಮಿಕರು ವಾಪಸ್ಸಾಗ್ತಾ ಇರುವಂಥ ರಾಜ್ಯಗಳು, ಜೊತೆಗೆ 13 ನಗರಗಳ ಬಗ್ಗೆಯೂ ಕೂಡ ವಿಶೇಷ ಸಮಾಲೋಚನೆಯನ್ನು ನಡೆಸೋಕ್ಕೆ ಮುಂದಾಗ್ತಾ ಇದೆ. ಸೊ ಕೊರೋನಾ ಕೇಸ್ ಹೆಚ್ಚಿರುವಂಥ ರಾಜ್ಯಗಳು ಒಟ್ಟು 5, ವಲಸೆ ಕಾರ್ಮಿಕರು ವಾಪಸ್ಸಾಗ್ತಾ ಇರುವಂಥ ರಾಜ್ಯಗಳು ಒಟ್ಟು 7. ಸೊ ಈ ಮೂಲಕವಾಗಿ ಒಟ್ಟು 12 ರಾಜ್ಯಗಳ ವಿಂಗಡಣೆಯನ್ನು ಮಾಡಿಕೊಳ್ಳಾಗ್ತಾ ಇದೆ. ಜೊತೆಗೆ 13 ನಗರಗಳ ಬಗ್ಗೆಯೂ ಕೂಡ ವಿಶೇಷ ಸಮಾಲೋಚನೆಯನ್ನು ಮಾಡಿಕೊಳ್ಳಾಗ್ತಾ ಇದೆ. ಸೊ ಕೊರೋನಾ ಸೋಂಕು ಹೆಚ್ಚಿರುವಂಥ ರಾಜ್ಯಗಳ ವಿಂಗಡಣೆ, ಇದು ಹೊಸ ಸೂತ್ರವನ್ನು ಕೇಂದ್ರ ಅಳವಡಿಸಿಕೊಳ್ಳೋ ಹೆಜ್ಜೆಯನ್ನು ಇಡ್ತಾ ಇದೆ. ಹೊಸ ಸೂತ್ರ ಏನಪ್ಪ ಅಂತಂದರೆ, ಎರಡು ಅಂಶಗಳನ್ನು ಆಧರಿಸಿ 12 ರಾಜ್ಯಗಳನ್ನು ವಿಂಗಡಣೆಯನ್ನು ಮಾಡಿಕೊಳ್ತಾ ಇರೋದು. ಅಂದರೆ ಸೋಂಕು ಹೆಚ್ಚಿರುವಂಥ ರಾಜ್ಯಗಳ ವಿಂಗಡಣೆ, ಕೊರೋನಾ ಕೇಸ್ ಹೆಚ್ಚಾಗಿ ಅಂದರೆ ಅತಿ ಹೆಚ್ಚಾಗಿರುವಂಥ ರಾಜ್ಯಗಳು 5 ರಾಜ್ಯಗಳಿದೆ. ಇನ್ನು ವಲಸೆ ಕಾರ್ಮಿಕರು ವಾಪಸ್ಸಾಗ್ತಾ ಇರುವಂಥ ರಾಜ್ಯಗಳು, ಎರಡು ರೀತಿಯಾಗಿ ಅತಿ ಹೆಚ್ಚಾಗಿರುವಂಥ ಕೊರೋನಾ ಸೋಂಕು ಇರುವಂಥ ರಾಜ್ಯಗಳು, ಇನ್ನೊಂದು ಕಡೆಗೆ ವಲಸೆ ಕಾರ್ಮಿಕರು ಬರ್ತಾ ಇರುವಂಥ ರಾಜ್ಯಗಳು. ಸೊ ಹೀಗೆ ಒಟ್ಟು 12 ರಾಜ್ಯಗಳನ್ನು ವಿಂಗಡಣೆ ಮಾಡಿಕೊಂಡಿದ್ದಾರೆ. ಕೊರೋನಾ ಕೇಸ್ ಹೆಚ್ಚಿರುವಂಥ ರಾಜ್ಯಗಳಂದರೆ ಒಟ್ಟು 5, ವಲಸೆ ಕಾರ್ಮಿಕರು ವಾಪಸ್ಸಾಗ್ತಾ ಇರುವಂಥ ರಾಜ್ಯಗಳಂತಂದರೆ ಒಟ್ಟು 7, ಜೊತೆಗೆ 13 ನಗರಗಳ ಬಗ್ಗೆಯೂ ಕೂಡ ವಿಶೇಷ ಸಮಾಲೋಚನೆಯನ್ನು ಕೂಡ ನಡೆಸಿಕೊಳ್ಳಾಗ್ತಾ ಇದೆ. ಸೊ ಎಲ್ಲವನ್ನು ಆಧರಿಸಿಕೊಂಡು ಈಗ ಹೊಸ ಸೂತ್ರವನ್ನು ರೆಡಿ ಮಾಡಿಕೊಳ್ತಾ ಇದ್ದಾರೆ. ಸೊ ಆ ಹೊಸ ಸೂತ್ರವನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಿದ್ದಾರೆ. ಸೊ ಆ ಘೋಷಣೆಯ ಪ್ರಕಾರ ಈಗ ರಾಜ್ಯಗಳ ವಿಂಗಡಣೆಯನ್ನು ಮಾಡಿಕೊಳ್ತಾ ಇದ್ದಾರೆ, ಒಟ್ಟು 12 ರಾಜ್ಯಗಳನ್ನು. ಅದು ಕೊರೋನಾ ಕೇಸ್ ಹೆಚ್ಚಿರುವಂಥ ರಾಜ್ಯಗಳು ಅಂದರೆ ಒಟ್ಟು 5, ಇನ್ನು ವಲಸೆ ಕಾರ್ಮಿಕರು ವಾಪಸ್ಸಾಗ್ತಾ ಇರುವಂಥ ರಾಜ್ಯಗಳು ಒಟ್ಟು 7, ನಮ್ಮ ರಾಜ್ಯ ಇನ್ಕ್ಲೂಡೆಡ್ ಅಂತ ಅದರಲ್ಲಿ ಒಟ್ಟು ರಾಜ್ಯಗಳಲ್ಲಿ. ಕಾರಣ, ನಮ್ಮಲ್ಲೂ ಕೂಡ ವಲಸೆ ಕಾರ್ಮಿಕರು ಬರ್ತಾ ಇರುವಂಥವ್ರ ಸಂಖ್ಯೆ ಹೆಚ್ಚಾಗಿದೆ. ಬಿಹಾರದಲ್ಲಿ ಹೆಚ್ಚಾಗಿದೆ, ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿದೆ, ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿದೆ. ಸೊ ಈ ಬಗ್ಗೆಯೂ ಕೂಡ ವಿಶೇಷ ಸಮಾಲೋಚನೆಯನ್ನು ಕೂಡ ನಡೆಸ್ಕೊಳ್ಳಾಗ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ ಅನ್ನೋದನ್ನ, ಸೊ 12 ರಾಜ್ಯಗಳು ಯಾವ್ಯಾವುದು, 12 ರಾಜ್ಯಗಳ ಮೇಲೆ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಸೊ ಹಾಗಿದ್ರೆ ಯಾವ್ಯಾವುದು 12 ರಾಜ್ಯಗಳು ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರ ಹೆಚ್ಚುವರಿ ನಿಗಾವನ್ನು ಇಟ್ಟಿರೋದು ಒಟ್ಟು 12 ರಾಜ್ಯಗಳ ಮೇಲೆ. ಯಾವ್ಯಾವುದದು 12 ರಾಜ್ಯಗಳು ಅಂತಂದರೆ ನೋಡಿಬಿಡೋಣ ಒಂದೊಂದೇ ರಾಜ್ಯಗಳನ್ನು, ಯಾವ್ಯಾವ ರಾಜ್ಯಗಳ ಮೇಲೆ ರೀತಿಯಾಗಿ ಹೆಚ್ಚುವರಿ ನಿಗಾವನ್ನು ಕೇಂದ್ರ ಇಟ್ಕೊಂಡಿದೆ ಅಂತ. ಮೊದಲನೇದಾಗಿ ಮಹಾರಾಷ್ಟ್ರ, ಅತಿ ಹೆಚ್ಚು ಇಡೀ ದೇಶದಲ್ಲಿ ಸೋಂಕಿರುವಂಥ ರಾಜ್ಯ ಅಂದರೆ ಮಹಾರಾಷ್ಟ್ರ. ಅದಾದ ನಂತರ ಗುಜರಾತ್ ಕೂಡ ಸೇರಿಕೊಳ್ಳುತ್ತೆ, ತಮಿಳ್ನಾಡು ಕೂಡ ಇದೆ, ದೆಹಲಿ ಇದೆ, ರಾಜಸ್ಥಾನ ಇದೆ. ಈ ರಾಜ್ಯಗಳ ಮೇಲೆ ನಿಗಾ ಇಡಲಾಗಿದೆ. ಇವು ಬಹುದೊಡ್ಡ ಕೇಂದ್ರಕ್ಕೆ ಸವಾಲಾಗಿ ಪರಿಣಮಿಸ್ತಾ ಇದೆ. ಈ 4 ರಾಜ್ಯಗಳಲ್ಲಿ ಕೊರೋನಾ ಕೇಸ್ಗಳಲ್ಲಿ ಆತಂಕಕಾರಿ ಹೆಚ್ಚಳ ಆಗಿರೋದೇ ಈಗ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಅತಿ ಹೆಚ್ಚಾಗಿ ಅವರು ನಿಗಾ ಇಡ್ತಾ ಇದ್ದಾರೆ. ಮಹಾರಾಷ್ಟ್ರ, ಗುಜರಾತ್, ತಮಿಳ್ನಾಡು, ದೆಹಲಿ ಮತ್ತು ರಾಜಸ್ಥಾನ, ಈ 5 ರಾಜ್ಯಗಳು. ಇನ್ನುಳಿದಂತೆ ಬಿಹಾರ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್, ಈ ರಾಜ್ಯಗಳ ಮೇಲೂ ಕೂಡ ಕೇಂದ್ರ ಕಟ್ಟೆಚ್ಚರವನ್ನು ವಹಿಸಿದೆ. ಕಾರಣ, ವಲಸೆ ಕಾರ್ಮಿಕರು ವಾಪಸ್ಸಾಗ್ತಾ ಇರೋದು ಈ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿದೆ. ಗಮನಿಸ್ಕೊಳ್ಳಿ, 5 ರಾಜ್ಯಗಳು ಅತಿ ಹೆಚ್ಚಾಗಿ ಸೋಂಕಿತ ರಾಜ್ಯಗಳು ಅಂತಂದರೆ ಮಹಾರಾಷ್ಟ್ರ, ಗುಜರಾತ್, ತಮಿಳ್ನಾಡು, ದೆಹಲಿ ಮತ್ತು ರಾಜಸ್ಥಾನ. ಇನ್ನು ವಲಸೆ ಕಾರ್ಮಿಕರು ಅತಿ ಹೆಚ್ಚಾಗಿ ಆಗಮಿಸ್ತಾ ಇರುವಂಥ ರಾಜ್ಯಗಳು ಅಂದರೆ ಅಲ್ಲಿಗೆ ಹೋಗ್ತಾ ಇರುವಂಥ ರಾಜ್ಯಗಳು ಅಂತಂದರೆ ಬಿಹಾರ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್. ಇದರ ಮೇಲೆ ಕೇಂದ್ರ ಸರ್ಕಾರ ಕಟ್ಟೆಚ್ಚರವನ್ನು ವಹಿಸಿದೆ. ಸೊ ನಿಗಾ ಇಡಲಾಗಿದೆ, ತೀವ್ರವಾಗಿ ನಿಗಾನ ಇಡಲಾಗಿದೆ. ಒಟ್ಟು 12 ರಾಜ್ಯಗಳು, 5 ರಾಜ್ಯಗಳು ಕೊರೋನಾ ಸೋಂಕಿನ ಸಂಖ್ಯೆ ಹೆಚ್ಚಾಗಿರೋದು, ಇನ್ನು 7 ರಾಜ್ಯಗಳು ವಲಸೆ ಕಾರ್ಮಿಕರು ವಾಪಸ್ಸಾಗ್ತಾ ಇರುವ ಸಂಖ್ಯೆ ಹೆಚ್ಚಾಗ್ತಾ ಇರೋದು. ಸೊ ಒಟ್ಟು 12 ರಾಜ್ಯಗಳ ಮೇಲೆ ತೀವ್ರ ಕಟ್ಟೆಚ್ಚರವನ್ನು ಕೇಂದ್ರ ಇಟ್ಟುಕೊಂಡಿದೆ. ಓಕೆ, 12 ರಾಜ್ಯಗಳನ್ನು ನೋಡಿದ್ರಿ, 13 ನಗರಗಳು ಅಂತ ಹೇಳ್ತಾ ಇದ್ರಲ್ಲ, ಯಾವ್ಯಾವುದು ನಗರಗಳು? ಸೊ ಅದನ್ನು ಕೂಡ ನೋಡಿಬಿಡೋಣ, 13 ನಗರಗಳು ಯಾವ್ಯಾವುದಿದೆ, ತುಂಬ ನಿಗಾ ಇಡ್ತಾ ಇರುವಂಥದ್ದು ಈ 13 ನಗರಗಳ ಮೇಲೆ. ಸೊ ಕೇಂದ್ರ ಸರ್ಕಾರ ಹೆಚ್ಚು ನಿಗಾ ಇಟ್ಟಿರೋ 13 ನಗರಗಳು ಈ ರೀತಿಯಾಗಿದೆ. ಮೊದಲನೇದಾಗಿ ಮುಂಬೈ, ಅತಿ ಹೆಚ್ಚು ಸೋಂಕನ್ನು ಹೊಂದಿರುವಂಥ ನಗರ ಅದು.
ಎರಡನೇದಾಗಿ ಅತಿ ಹೆಚ್ಚು ಸೋಂಕನ್ನು ಹೊಂದಿರುವಂಥ ಮತ್ತೊಂದು ನಗರ ದೆಹಲಿ, ಅದಾದ ನಂತರ ಅಹಮದಾಬಾದ್, ಅದಾದ ನಂತರ ಥಾಣೆ ಅಗೇನ್ ಮಹಾರಾಷ್ಟ್ರ, ಅದಾದ ನಂತರ ಚೆನ್ನೈ ತಮಿಳ್ನಾಡು, ಅದಾದ ನಂತರ ಪುಣೆ ಮತ್ತೆ ಮಹಾರಾಷ್ಟ್ರ, ಹೈದರಾಬಾದ್ ಆಂಧ್ರ, ಇನ್ನು ಕೋಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿ, ಇಂದೋರ್ ಮಧ್ಯಪ್ರದೇಶ, ಜೈಪುರ್ ರಾಜಸ್ಥಾನ, ಜೋಧ್ಪುರ್ ರಾಜಸ್ಥಾನ, ಚೆಂಗಲ್ಪಟ್ಟು, ತಿರುವಲ್ಲೂರು. ಸೊ ಒಟ್ಟು 13 ನಗರಗಳಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿನ ನಿಗಾ ಇಟ್ಟಿದೆ. ಸೊ ಈ 13 ನಗರಗಳ ಬಗ್ಗೆಯೂ ಕೂಡ ಅತಿ ಹೆಚ್ಚಿನ ಕೇಂದ್ರೀಕೃತವಾಗಿ ತನ್ನ ನಿಗಾನ ಇಟ್ಕೊಂಡಿದೆ. ಕಾರಣ ಈ ಪ್ರಮುಖ ನಗರಗಳಲ್ಲಿ ಇನ್ನೂ ಕೂಡ ನಂಬರ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಈ ಲಿಸ್ಟ್ನಲ್ಲಿ ಬೆಂಗಳೂರು ಯಾಕಪ್ಪ ಇಲ್ಲ ಅಂತಂದರೆ, ಬೆಂಗಳೂರು ಸದ್ಯ ಈ ನಗರಗಳಿಗೆ ಹೋಲಿಸಿಕೊಂಡ್ರೆ ಬೆಂಗಳೂರು ತುಂಬ ಅದ್ಭುತವಾಗಿ ಅದನ್ನು ಕಂಟ್ರೋಲ್ ಮಾಡಿಕೊಂಡಿದೆ. ಸೊ ಹಾಗಾಗಿ ಹೊರ ರಾಜ್ಯದಿಂದ ಬರುವಂಥವರ ಸಂಖ್ಯೆ ಕೂಡ ಬೆಂಗಳೂರಿಗೆ ತಕ್ಕ ಮಟ್ಟಿಗೆ ಈಗ ಕಡಿಮೆ ಇದೆ. ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಇಡೀ ದೇಶದಲ್ಲಿರುವಂಥ ಪ್ರಮುಖ ನಗರಗಳು, ಆ ನಗರಗಳಲ್ಲಿ ಬೆಂಗಳೂರು ಸದ್ಯಕ್ಕೆ ಸೇರ್ಪಡೆಗೊಂಡಿಲ್ಲ. ನನ್ನ ಸಹೋದರಿ ಶಬೀರ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ದೆಹಲಿಯಿಂದ. ಶಬೀರ್, ಈಗ ಒಂದು ಕಡೆಗೆ ಇದನ್ನು ಸೇಫ್ ಅಂದ್ಕೊಳ್ಬೇಕಾ, ಇನ್ನೊಂದು ಕಡೆಗೆ ನಮ್ಮ ರಾಜ್ಯದ ಬಗ್ಗೆ ಯಾಕೋ ಈ ಕಡೆಗೆ ಒಲವನ್ನು ತೋರಿಸ್ತಾ ಇಲ್ವೋ, ಕಾನ್ಸಂಟ್ರೇಟ್ ಮಾಡ್ತಾ ಇಲ್ವೋ ಅಂತ ಅಂದ್ಕೊಳ್ಬೇಕಾ, ಹೇಗೆ ಅಂದ್ಕೊಳ್ಬೇಕು ಅಂತ ಈ ವಿಚಾರವನ್ನು. ಅಂದರೆ ಈಗ ತೀವ್ರ ನಿಗಾ ಇಡುವಂಥ ರಾಜ್ಯಗಳಲ್ಲಿ ನಮ್ಮದು ಇಲ್ಲ 12 ರಾಜ್ಯಗಳಲ್ಲಿ, ಇನ್ನೊಂದು ಕಡೆಗೆ 13 ನಗರಗಳಲ್ಲೂ ಕೂಡ ಬೆಂಗಳೂರನ್ನ ಕೂಡ ಸೇರ್ಪಡೆಗೊಳಿಸ್ತಾ ಇಲ್ಲ, ನಮ್ಮಲ್ಲೂ ಕೂಡ ಹೆಚ್ಚಿಗೆ ಇದೆ. ಯಾಕೆ, ಏನು, ಯಾವ ರೀತಿಯಾಗಿ ಬೆಳವಣಿಗೆ ಇದು? ಅರುಣ್, ಇತರ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಸಾಕಷ್ಟು ಹತೋಟಿಯಲ್ಲಿರುವಂತದ್ದು. ಈ ನಡುವೆ ಕೆಲವೊಂದಿಷ್ಟು ದಿನದಿಂದ ದಿನಕ್ಕೆ ಸೋಂಕಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಆದ್ರೆ ಇತರೆ ರಾಜ್ಯಗಳಿಗೆ ಮತ್ತೆ ಇತರ ರಾಜ್ಯದ ರಾಜಧಾನಿಗಳಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ಮತ್ತೆ ಕರ್ನಾಟಕ ಬಹಳಷ್ಟು ಸೇಫ್ ಜೋನ್ ನಲ್ಲಿ ಇರುವಂತದ್ದು. ಹೀಗಾಗಿ ಬೆಂಗಳೂರನ್ನ ಒಂದ್ ರೀತಿ ಕನ್ಸಿಡರ್ ಮಾಡಬೇಕಾದಂತ ಸಂದರ್ಭದಲ್ಲಿ ಅಪಾಯದ ಹಂತದಲ್ಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪರಿಗಣಿಸಿರುವಂತದ್ದು. ಹಾಗಾಗಿ ತನ್ನ ಲಿಸ್ಟ್ ನಲ್ಲಿ ಬೆಂಗಳೂರು ಮತ್ತೆ ಕರ್ನಾಟಕವನ್ನ ಹೊರಗಿಟ್ಟಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಒಂದು ವಿಚಾರದಲ್ಲಿ ಅಂದ್ರೆ ವಲಸೆ ಕಾರ್ಮಿಕರ ಮೂವ್ಮೆಂಟ್ ಏನಾಗ್ತಾ ಇದೆ, ಈ ಒಂದು ವಿಚಾರದಲ್ಲಿ ಮಾತ್ರ ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಪರಿಗಣಿಸಿರುವಂತದನ್ನ ಕೂಡ ಗಮನಿಸಬಹುದು. ಇಡೀ ದೇಶಾದ್ಯಂತ 13 ಏನು ನಗರಗಳನ್ನ ಈಗ ಕೇಂದ್ರ ಸರ್ಕಾರ ಗುರುತು ಮಾಡಿರುವಂತದ್ದು. ಅಂದ್ರೆ ಕೊರೋನಾ ಸೋಂಕು ಅತಿ ಹೆಚ್ಚು ಎಲ್ಲಿ ಕಾಣಿಸ್ಕೊಳ್ತಾ ಇದೆ ಆ ಒಂದು ನಗರಗಳನ್ನ ಗುರುತು ಮಾಡಿರುವಂತದ್ದು. ಇಲ್ಲಿ ಸುಮಾರು 2,000 to 6,000 ವರೆಗೂ ಕೂಡ ಕೊರೋನಾ ಸೋಂಕು ಒಂದೇ ಊರಿನಲ್ಲಿ, ಅಂದ್ರೆ ರಾಷ್ಟ್ರದ ರಾಜಧಾನಿಗಳೇನಿದಾವೆ, ಈ ಒಂದು ರಾಜ್ಯದ ರಾಜಧಾನಿಗಳೇನಿದಾವೆ, ಈ ಒಂದು ನಗರಗಳಲ್ಲಿ ಕಂಡು ಬಂದಿದ್ದಾವೆ. ಈ ಒಂದು ನಗರಗಳನ್ನ ಗುರುತು ಮಾಡಿರುವಂತದ್ದು ಮತ್ತೆ ದೇಶಾದ್ಯಂತ ಇರುವಂತಹ ಮಹಾನಗರಗಳನ್ನು ಕೂಡ ಇಲ್ಲಿ ಸೇರ್ಪಡೆ ಮಾಡಲಾಗಿರುವಂತದ್ದು. ಒಟ್ಟು 13 ಮಹಾನಗರಗಳನ್ನ ಗುರುತು ಮಾಡಲಾಗಿದೆ. 2,000 to 6,000 ಪ್ರಕರಣಗಳು ಈ ಒಂದು ನಗರಗಳಲ್ಲಿದ್ದಾವೆ. ಹಂಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ ಬಹಳಷ್ಟು ಸೇಫ್ ಜೋನ್ ನಲ್ಲಿ ಇರುವಂತದ್ದು 200 to 300 ಗಡಿಯಲ್ಲಿ ಈಗ ಸದ್ಯಕ್ಕೆ ಬೆಂಗಳೂರು ಇರುವಂತದ್ದು. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಸಾರಿ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲೂ ಕೂಡ ಈಗಾಗಲೇ 1.5 lakh ಜನ ಬಂದು ಕ್ವಾರಂಟೈನ್ ಆಗಿದ್ದಾರೆ, ಇನ್ನೂ 1.5 to 2 lakh ಜನ ನಾವು ಬರ್ತೀವಿ ಅಂತ ಹೇಳ್ಕೊಳ್ತಾ ಇದಾರೆ. ಸೊ ಇದರಲ್ಲಿ ವಲಸಿಗರ ಕಾರ್ಮಿಕರು ಬರುವಂತ ಇದರಲ್ಲಿ ನಮ್ಮನ್ನು ಕೂಡ ಸೇರಿಸ್ಕೊಳ್ತಾ ಇಲ್ವಾ ಕರ್ನಾಟಕವನ್ನ? ಆಮೇಲೆ ಈಗಷ್ಟೇ ಪ್ರಧಾನಿಗಳ ಮೀಟಿಂಗ್ ಕೂಡ ಮುಗಿದಿದೆ ಅಂತ ಮಾಹಿತಿ ಬರ್ತಾ ಇದೆ, ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ? ಖಂಡಿತವಾಗ್ಲೂ ಈಗ ಪ್ರಧಾನಮಂತ್ರಿಗಳ ಜೊತೆಗೆ ಅಮಿತ್ ಶಾ ಅವರು ಒಂದು ಸಭೆಯನ್ನ ನಡೆಸಿರುವಂತದ್ದು. ಅಂದ್ರೆ ನಿನ್ನೆ ಎಲ್ಲ ರಾಜ್ಯಗಳ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳ ಜೊತೆಗೆ ಸಭೆಯನ್ನ ನಡೆಸಿದ್ರು, ಲೆಫ್ಟಿನೆಂಟ್ ಗವರ್ನರ್ಗಳ ಅಭಿಪ್ರಾಯವನ್ನ ಕೂಡ ಪಡೆದುಕೊಂಡಿದ್ರು. 4ನೇ ಹಂತದ ಲಾಕ್ಡೌನ್ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈಗ 5ನೇ ಹಂತದ ಲಾಕ್ಡೌನ್ ವಿಸ್ತರಣೆ ಮಾಡಬೇಕಾ, ವಿಸ್ತರಣೆ ಮಾಡೋದಾದ್ರೆ ಎಷ್ಟು ದಿನಕ್ಕೆ ವಿಸ್ತರಣೆ ಮಾಡಬೇಕು ಮತ್ತೆ ಅದು ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಈ ಹಿಂದೆ 4 ಹಂತದ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲೂ ಕೂಡ ಸ್ವತಃ ಪ್ರಧಾನಮಂತ್ರಿಗಳೇ ಎಲ್ಲ ರಾಜ್ಯದ ಸಿಎಂಗಳ ಅಭಿಪ್ರಾಯವನ್ನ ಪಡೆದುಕೊಂಡಿದ್ರು. ಆದ್ರೆ ಈ ಬಾರಿ ಗೃಹ ಸಚಿವ ಅಮಿತ್ ಶಾ ಅವರು ಅಭಿಪ್ರಾಯವನ್ನ ಪಡೆದುಕೊಂಡು ಅದನ್ನ ಪ್ರಧಾನಮಂತ್ರಿಗಳಿಗೆ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಪ್ರಧಾನಮಂತ್ರಿಗಳು ಕೂಡ ಅದನ್ನ ಪರಿಶೀಲನೆ ಮಾಡಿ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡೋದ್ರ ಬಗ್ಗೆ ಅಂತಿಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇದರ ಜೊತೆಗೆ May 31ಕ್ಕೆ ಮನ್ ಕಿ ಬಾತ್ ಏನಿದೆ ಪ್ರಧಾನಮಂತ್ರಿಗಳದು, ಆ ಒಂದು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಲಾಕ್ಡೌನ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಲಿದೆ ಅನ್ನೋದನ್ನ ಘೋಷಿಸುವಂತ ಸಾಧ್ಯತೆಗಳಿದೆ ಅರುಣ್. ಇದು ಒಂದು ಪಾರ್ಟ್ ಆದ್ರೆ ಈಗ ಮತ್ತೊಂದು ವಿಚಾರದಲ್ಲಿ ನಾವು ನೋಡೋದಾದ್ರೆ ವಲಸೆ ಕಾರ್ಮಿಕರ ವಿಚಾರದಲ್ಲಿ ಬೆಂಗಳೂರನ್ನ ಈಗ ಸದ್ಯಕ್ಕೆ ಏನು ಕೇಂದ್ರ ಸರ್ಕಾರ ಪರಿಗಣಿಸಿರುವಂತದ್ದು, ಅಂದ್ರೆ ಬೆಂಗಳೂರಿಂದ ಬೇರೆ ಬೇರೆ ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಕಾರ್ಮಿಕರು ಬಂದು ಹೋಗಿರುವಂತದ್ದು ಗೊತ್ತಾಗಿದೆ. ಮತ್ತೆ ಬೇರೆ ಬೇರೆ ಶ್ರಮಿಕ್ ಎಕ್ಸ್ಪ್ರೆಸ್ ಮೂಲಕ ಈಗಾಗಲೇ ಬೇರೆ ರಾಜ್ಯಗಳಿಗೆ ಸಾಕಷ್ಟು ಜನ ತೆರಳಿದ್ದಾರೆ, ಮತ್ತೆ ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರು ಮತ್ತೆ ಕರ್ನಾಟಕಕ್ಕೂ ಕೂಡ ಬಂದಿದ್ದಾರೆ. ಹೀಗಾಗಿ ವಲಸೆ ಕಾರ್ಮಿಕರ ಮೂವ್ಮೆಂಟ್ ಏನಿದೆ ಆ
ಒಂದು ವಿಚಾರದಲ್ಲಿ ಈಗ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಪರಿಗಣಿಸಿರುವಂತದ್ದು. ಆದ್ರೆ 13 ಮಹಾನಗರಗಳೇನಿದಾವೆ ಆ ಒಂದು ಮಹಾನಗರಗಳ ಪಟ್ಟಿಯಲ್ಲಿ ಬೆಂಗಳೂರನ್ನ ಹೊರಗಿಟ್ಟಿರುವಂತದ್ದು ಮತ್ತೆ ಇತರೆ ರಾಜ್ಯಗಳನ್ನ ಕನ್ಸಿಡರ್ ಮಾಡಿದ್ರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅಂದ್ರೆ ಸುಮಾರು ಕಡಿಮೆ ಕೇಸ್ಗಳಿರೋದ್ರಿಂದ ಕರ್ನಾಟಕವನ್ನು ಕೂಡ ಈಗ ಅಪಾಯದ ಜೋನ್ ನಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಕರ್ನಾಟಕವನ್ನ ಕೇಂದ್ರ ಸರ್ಕಾರ ಪರಿಗಣಿಸಿರುವಂತದ್ದು. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.